ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆ ಗಡಿರ ಕಂಡಿರೇ ಪಲ್ಲವಾದರೆಯ ನನ್ನ ಸೀತೆಯ ಕಂಡಿರೇ ಸೀತಾ. ಇಲ್ಲ ಲಕ್ಷ್ಮಣ, ಸೀತೆಯನ್ನು ಬಿಟ್ಟು ನಾನು ಬದುಕಿರಲು ಸಾಧ್ಯವಿಲ್ಲ. ಏಕೆಂದರೆ ನಾನು ವನವಾಸವನ್ನು ಮುಗಿಸಿ ಪುನಃ ಅಯೋಧ್ಯೆಗೆ ತೆರಳಿದಾಗ ಅಲ್ಲಿ ಮಾತೆಯರು ಪುರಪರಿಜನರು ಸೀತೆಯಲ್ಲಿ ಜನಕ ಸುತ ಎಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರವನ್ನು ಹೇಳಲಿ? ನಾನು ಈ ಅವಮಾನವನ್ನು ಸಹಿಸಲಾರ ಲಕ್ಷ್ಮಣ. ಅದು ಅಲ್ಲಿ ಕಾಣುತ್ತಿರುವ ಆ ಪರ್ವತವನ್ನಾದರೂ ಏರಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲು ಅಗ್ರಜ, ನಿಲ್ಲು. ನೀನಿಲ್ಲದೆ ನಾನು ಜೀವಿಸಬಲ್ಲದೆ, ನಾನು ಸಹ ನಿನ್ನನ್ನೇ ಹಿಂಬಾಲಿಸುವೆನು. ಆಂಜನೇಯ, ಓ ಆಂಜನೇಯ, ಓ ಒಡೆಯ, ಬೇಗ ಬಾ, ಬೇಗ ಬಾ. ಒಡೆಯ, ಅದು ಅಲ್ಲಿ ನೋಡು, ಯಾರೋ ಇವರು ಋಷಿಕುಮಾರರು ಕಮಂದ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಅವನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು, ಬೇಡವೆಂದು ಹೇಳಿ ಜಾಗೃತಿಗೆ ಕರೆದುಕೊಂಡು ಬಾ. ಹಾಗೆ ಆಗಲಿ ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನ ಎಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಬೇಗ ಹಿಂದಿರುಗಿ, ಹಿಂದಿರುಗಿ. ಲಕ್ಷ್ಮಣ, ಅಣ್ಣ ನೋಡಿದೆಯೇ ಎಂದು ಪ್ರಮಾದವಾಗುತ್ತಿತ್ತು. ಹೌದಣ್ಣ, ಅದು ಪರ್ವತವಲ್ಲ, ಕಬಂಧನ ಎಂಬ ರಾಕ್ಷಸನಂತೆ. ಲಕ್ಷ್ಮಣ, ಅಣ್ಣ ಧನುರ್ಭಾರಗಳನ್ನು ತೆಗೆದುಕೋ. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸು. ಹಾಗೆ ಆಗಲಿ, ಇಬ್ಬರು ಸೇರಿ ಅವನನ್ನು ಸೀಳೆ ಹಾಕೋಣ. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ಅಗ್ರಜ, ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿದವರು ಯಾರಾಗಿರಬಹುದು? ಅದು ಅಲ್ಲದೆ ಲಕ್ಷ್ಮಣ, ಈ ಪ್ರದೇಶವನ್ನು ಮೆಟ್ಟಿದ ತಕ್ಷಣ ನನ್ನ ಮನಸ್ಸಿಗೆ ಏನೋ ಒಂದು ರೀತಿಯ ಶಾಂತಿ ಸಮಾಧಾನಗಳು ತೋರುತ್ತಿವೆ ಅಣ್ಣ. ಆದ್ದರಿಂದ ನಾವು ಕೆಲವು ಕಾಲ ಇಲ್ಲೇ ಇದ್ದು ನಂತರ ಮುಂದೆ ಸಾಗೋಣ. ಅಣ್ಣ, ನೊಂದು ಬೆಂದ ನಿನ್ನ ಮನಸ್ಸಿಗೆ ಇಲ್ಲಿ ಶಾಂತಿ ಸಮಾಧಾನಗಳು ಸಿಗುವುದಾದರೆ ಹಾಗೆ ಆಗಲಿ ಅಣ್ಣ. ನಳಿನ ದಳದಂತೆ ಹೊಳೆವ ಕಂಡಳ್ಳ, ನಳಿನ ದಳದಂತೆ ಹೊಳೆವ ಕಂಡಳ್ಳ, ನಳಿನ ದಳದಂತೆ ಹೊಳೆವ ಕಂಡಳ್ಳ, ನಳಿನ ದಳದಂತೆ ಹೊಳೆವ ಕಂಗಳುಳ್ಳ, ನಳಿನ ದಳದಂತೆ ಹೊಳೆವ ಕಂಗಳುಳ್ಳ, ಕಾಲು ಚಂದರು ಬೆರಗು ಹೊಳಿತಿರುವ, ಕಾಲು ಚಂದರು ಬೆರಗು ಹೊಳಿತಿರುವ, ವೀರಾದಿ ವೀರ ದೂರಾದಿ ದೂರರ, ವೀರಾದಿ ವೀರರ ಶೂರಾದಿ ದೂರರ, ವೀರಾದಿ ವೀರರ ಶೂರಾದಿ ದೂರ, ಕಂಡು ಕಂಡು ನಾ ಕರಗುಕೊಂಡಿದೆ ನಾನು, ಕಂಡು ಕಂಡು ನಾ ಕರಗುಕೊಂಡಿದೆ ನಾ, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡ ದಿವ್ಯ ಮೂರ್ತಿಗಳ.
ಆಹಾ, ಇವರು ಯಾರಾಗಿರಬಹುದು? ಇವರಿಂದ ಈ ಕಬಂಧನ ಶಾಪವು ವಿಮೋಚನೆ ಆಯಿತು. ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಆರಾಧಿಸುತ್ತಿರುವ ಇವರನ್ನು ರಾಜಪುತ್ರನೆಂದು ಭಾವಿಸಿಕೊಳ್ಳದೆ ಜಠಾವಲ್ಕಳಧಾರಿಗಳಾಗಿರುವ ಮುನಿಕುಮಾರರೆಂದು ಭಾವಿಸಿಕೊಳ್ಳವೆ ಧನುರ್ಧಾರಿಗಳಾಗಿರುವುದು ಯಾರಾಗಿರಬಹುದು? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ. ಈತನೇ ಹರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲ್ಕುಳಿದು ಧರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ, ಪ್ರಸನ್ನವದನನು, ಪದ್ಮನಯನನು, ಪದ್ಮಾಂಶ ಸಂಭೂತನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಣ್ಸಿರುವ ನಾಲ್ಕಿಲ್ಲ, ಈತನು ಸರಸಿಜೋದ್ಭವನಲ್ಲ. ಯಾರಾಗಿರಬಹುದು? ನೀಲಮೇಘ ಶಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ನಿರ್ಮಲಾಂತಕ ರೂಪನಾದ ಆ ಶ್ರೀಮನ್ನಾರಾಯಣನು. ಕರದಿ ಶಂಕುಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭಮಣಿ ಇಲ್ಲ. ಮಣಿಮಕುಟ ರಥಾಭರಣಗಳನ್ನು ಧರಿಸಿಲ್ಲ, ಪಣಿಶಾಹಿ ಪ್ರಹ್ಲಾದ ವರದನ್ನು ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ ಅಣ್ಣ, ಈ ಶಾಖಾಮೃಗವನ್ನು ನೋಡಿದೀಯ, ಎಷ್ಟು ಸೌಮ್ಯವಾಗಿರ್ಬೋದು. ಲಕ್ಷ್ಮಣ ಅಣ್ಣ, ಅದು ಅಲ್ಲಿ ನೋಡು, ಆತನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಹೇಗೆ ಕೋಟಿ ಸೂರ್ಯ ಪ್ರಕಾಶದಂತೆ ಹೊಡೆಯುತ್ತಿರುವುದು ನೋಡು. ಇಂದಿವರ ನುಡಿಯ ದೂರದಲ್ಲಿ ಕೇಳಿ
ಧನ್ಯನಾದೇ ಆಶ್ಚರ್ಯ. ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಮಗು, ಇವರೇ ನಿನ್ನ ನನ್ನ ರಕ್ಷಿಪ ದೊರೆಗಳು ಎಂದು ಹೇಳಿದ ಮಾತು ನಿಜವಾಯಿತು. ಯಾರು ನಿನ್ನ ಕಿವಿಯಲ್ಲಿ ಕಂಗೊಳಿಸುತ್ತಿರುವ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀಮನ್ನಾರಾಯಣನಿಂತಲು ಅವರ ಸೇವೆ ಮಾಡಿ ಧನ್ಯನಾಗು ಎಂದು ಹೇಳಿದ್ದಳು. ಅಂದ ಮೇಲೆ ಇವರು ಅವರೇ ಆಗಿರಬಹುದೇ? ಇರಲಿ, ಇರುವರು ಯಾರೆಂಬುದನ್ನು ಸಮೀಪಕ್ಕೆ ಹೋಗಿ ತಿಳಿದು ನೋಡುವೆ. ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ Thank you.
ಅವನನು ಭವಿಸೆ ಹಿರೇಳು ವರ್ಷ ವನವಾಸವನನು ಭವಿಸೆ ಈ ರೂಪದಿಂದಿರಲೆಮ್ಮ ಜನಕನಾಗ್ನೆ ಹನುಮಂತನಾಡೋ
ಅಹೋ ರಾಘವ, ದಾಶರಥೆ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ದೇವದೇವ, ನನ್ನ ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಿ ಬಿಡುವ ನೋಡಿಯ. ಆಹಾ, ಮರೆತಿದ್ದನು. ಗುರುಸನ್ನಿಧಿಗೂ ದೇವತಾ ದರ್ಶನಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಸ್ಮೃತಿ ಸಮ್ಮತ. ಆದ್ದರಿಂದ ಈ ವನಪ್ರಾಂತ್ಯದಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಇವರ ಸೇವೆ ಮಾಡಿ ಧನ್ಯನಾಗುವನು. ಜೈ ಜೈ ರಘುವೀರ ಸಮರ್ಥ. ದಾಶರಥೆ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಇಂದಿಗೆ ನನ್ನ ಜನ್ಮವೇ ಪಾವನವಾಯಿತು. ದೇವದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಿ ನನ್ನನ್ನು ಹರಸು ತಂದೆ. ಅಯ್ಯ ವಾನರ ಶ್ರೇಷ್ಠ, ನಿನ್ನ ಭಕ್ತಿಗೆ ನಾನು ಮನಸಾರ ಮೆಚ್ಚಿರುವೆ. ನೀನು ಯಾರು,
ನಿನ್ನ ವೃತ್ತಾಂತವನ್ನು ತಿಳಿಸಿ. ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ ಎಂತಲೂ, ಮಾರುತಿ ಎಂತಲೂ, ದೇವದೇವ ವಾಯುಪುತ್ರ ಎಂತಲೂ ಕರೆಯುವರು ಪ್ರಭು. ಸ್ವಾಮಿ, ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವನಾದಿರುವರು, ತಾವಲ್ಲಿಗೆ ದಯ ಮಾಡಿಸಿದರೆ ಆತನಿಗೂ ತಮಗೂ ಸಖ್ಯವನ್ನು ಮಾಡಿಸುವನು ದೇವ. ಆಂಜನೇಯ, ನಾವು ಮಾರ್ಗಾಯಸಿಂದ ಬಹುವಾಗಿ ಬಳಲಿರುವ ನಿಮ್ಮ ಸುಗ್ರೀವರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಜ್ಞೆ, ಮಹದಾಜ್ಞೆ. ಓ ಸುಗ್ರೀವರಾಜ, ಆಂಜನೇಯ ಬೇಗ ಬಾ, ಬೇಗ ಬಾ. ಬಂದೆ ಬಂದೆ. ಒಡೆಯ, ಈಗ ಬಂದಿರುವವರು ಶತ್ರುಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಿರುವ ಶ್ರೀರಾಮಚಂದ್ರ ಪ್ರಭುಗಳು. ಅವರಲ್ಲಿ ನಿಮ್ಮ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು, ನಮ್ಮ ಕಷ್ಟಗಳು ಪರಿಹಾರವಾಗುವುದು. ಆಗಬಹುದು. ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ಶರಣಗತರಾದ ನಮ್ಮನ್ನು ಕಾಪಾಡಬೇಕು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ನೀನು ಮತ್ತು ನಿನ್ನ ಪರಿವಾರವು ಕುಶಲವೇ? ನೀನಿಲ್ಲಿ ವಾಸ ಮಾಡಲು ಕಾರಣ ಏನು ಸುಗ್ರೀವರಾಜ? ಪ್ರಭು, ವಾಲಿಯೂ ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮಣ್ಣನು ಅವನ ಮೇಲೆ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಣ್ಣನು ಅವನನ್ನು ಅಟ್ಟಿಸಿಕೊಂಡು ಹೋದನು. ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದನು. ಆ ರಾಕ್ಷಸನು ಒಂದು ಗುಹೆಯೊಳಗೆ ನುಗ್ಗಲು ಆ ಗುಹೆಯ ಬಾಗಿಲಿಗೆ ನನ್ನನ್ನು ಕಾವಲಿರಿಸಿ ನಮ್ಮಣ್ಣನು ಅವನನ್ನು ಬೆನ್ನಟ್ಟಿ ಹೋದನು. ಎಷ್ಟೋ ದಿನಗಳಾದರೂ ಯಾರೊಬ್ಬರು ಹೊರಗೆ ಬಾರದೆ ಒಂದು ದಿನ ಗುಹೆ ಒಳಗಿಂದ ರಕ್ತ ಪ್ರವಾಹ ಹರಿದು ಬರಲು ನಾನು ಅದನ್ನು ಕಂಡು ಭಯಗೊಂಡು ನಮ್ಮಣ್ಣನೇ ಮೃತನಾಗಿರಬಹುದು ಎಂದು ತಿಳಿದು ಆ ಗುಹೆ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಹೆಳೆದು ಕಿಷ್ಕಿಂಧೆಗೆ ಬಂದು ರಾಜ್ಯವಾಳುತ್ತಿದ್ದನು ದೇವ. ಆಗ ಆ ರಾಕ್ಷಸನ್ನು ಸಂಹರಿಸಿದ ನಮ್ಮಣ್ಣನು ಗುಹೆಯ ಬಾಗಿಲಲ್ಲಿ ನಾನಿಲ್ಲದನ್ನು ನೋಡಿ ಕೋಪಗೊಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲು ಎತ್ತಿಸಿದನು ದೇವ. ಆಗ ನಾನು ಅವನ ಕೈಗೆ ಸಿಕ್ಕದೆ ದೇಶಗಳನ್ನು ಸುತ್ತಿ ಈ ಕೆಲವು ಮಂದಿ ಕಪಿವೀರರನ್ನು ಒಳಗೊಂಡು ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡುತ್ತಿರುವನು ದೇವ. ನಿಮ್ಮಣ್ಣನಾದ ವಾಲಿರಾಜೇಂದ್ರನು ಇಲ್ಲಿಗೆ ಬಾರದಿರಲು ಕಾರಣ ದೇವ? ದುಂದುಬಿಯನ್ನು ಸಂಹರಿಸಿ ಅವನ ಕಳವರವನ್ನು ಕಿತ್ತು ಎಸೆಯುವಾಗ ಅಲ್ಲಿ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಮಹರ್ಷಿಗಳು ಕುಪಿತರಾಗಿ ಯಾರು ನಮ್ಮ ಆಶ್ರಮವನ್ನು ಅಪವಿತ್ರವನಾಗಿ ಮಾಡಿದರೋ ಅವರು ಇಲ್ಲಿಗೆ ಬಂದರೆ ಅವನ ತಲೆ ಸಹಸ್ರ ಓಳಾಗಲಿ ಎಂದು ಶಾಪವಿತ್ತಿರುವನು ದೇವ. ಅದು ಅಲ್ಲದೆ ಆದ್ದರಿಂದ ಅವನು ಇಲ್ಲಿಗೆ ಬರಲಾರನು. ಅದು ಅಲ್ಲದೆ ದೇವ, ರಾಮಚಂದ್ರ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ದೇವ, ಅಪಹರಿಸಿರುವನು. ನಿನ್ನ ಪತ್ನಿಯನ್ನು ಕೂಡ ಅಪಹರಿಸಿರುವನೇ? ಹಾಗಾದರೆ ಅವನು ನಿಜವಾಗಿಯೂ ಶಿಕ್ಷಾರ್ಹನೇ. ಸರಿ, ಕಲೆ ಆ ವಾಲಿಯನ್ನು ಇದ್ದಕ್ಕೆ ಅವನನ್ನು ಸಂಹರಿಸಿ ನಿನ್ನನ್ನು ಕಿಚ್ಕಿಲಿಗೆ ಪಟ್ಟಾಭಿಷಿಕ್ತನಾಗಿ ಮಾಡುವೆನು. ದೇವ, ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಜಯಿಸಬೇಕಾದರೆ ಅದೋ ಅಲ್ಲಿ ಕಾಣುವ ಸಪ್ತತಾಳೆ ಋಷಿಗಳನ್ನು ಯಾರು ಒಂದೇ ಬಣದಿಂದ ಛೇದಿಸುವರೋ ಅವರಿಂದ ಮರಣವೆಂದು ಮತಂಗ ಋಷಿಗಳ ಶಾಪವಿರುವುದು ದೇವ. ದೇವ, ಇದು ಪರೀಕ್ಷೆ ಎಂದು ಭಾವಿಸಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಕುಂದುಂಟೇನು ಸುಗ್ರೀವರಾಜ? ನಿನ್ನ ಅನುಮಾನಕ್ಕೋಸ್ಕರ ಇದೋ ನೋಡು. ದೇವ,
ನಾನು ತಿಳಿಯದೆ ಸಾಮಾನ್ಯ ಮನುಷ್ಯರೆಂದು ನಿಮ್ಮನ್ನು ಪರೀಕ್ಷೆ ಮಾಡಿದನಲ್ಲದೆ ಬೇರೆಯಲ್ಲ. ಅಪರಾಧವನ್ನು ಕ್ಷಮಿಸಬೇಕು. ಆಗಲಿ ಸುಗ್ರೀವರಾಜ, ಕರೆ ನಿಮ್ಮಣ್ಣನಾದ ವಾಲಿಯನ್ನು ಇದ್ದಕ್ಕೆ. ಈಗ ಎಲ್ಲೋ ಏಡಿಯಾದ ವಾಲಿ, ಈ ದಿವಸ ಜೀವಗಳ್ಳನಂತೆ ಎಲ್ಲಿ ಅಡಗಿರುವೆಯೋ? ಧೈರ್ಯವಿದ್ದರೆ ಭಾರವನ್ನು ನನ್ನಡೆ ಯುದ್ಧ ಮಾಡು. ಎಲ ಸುಗ್ರೀವ, ನನ್ನಿಂದ ಬಾರಿ ಬಾರಿಗೆ ಪೆಟ್ಟನ್ನು ತಿಂದು ನನ್ನಿಂದ ತಲೆಮರೆಸಿಕೊಂಡು ತಿರುಗುತ್ತಿದ್ದ ನೀನು ನನ್ನನ್ನು ಯುದ್ಧಕ್ಕೆ ಕರೆಯುವಷ್ಟು ಪರಾಕ್ರಮ ಬಂದಿದೆ. ಬಾ, ಈ ಸಾರಿ ಯಮನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ನಿನ್ನನ್ನು ಯಮಲೋಕಕ್ಕೆ ಕಳಿಸುವನು. ಹೋಂ, ಯುದ್ಧಕ್ಕೆ ಸಿದ್ಧನಾಗು. ಅಣ್ಣ, ಎಲ ದ್ರೋಹಿ, ನನ್ನನ್ನು ಯುದ್ಧಕ್ಕೆ ಕರೆಯುತ್ತೀಯೇ? ತಮ್ಮನೆಂದು ಬಿಟ್ಟಿದ್ದೇನೆ, ಎಲ್ಲಾದರೂ ಬದುಕಿಕೋ. ಮತ್ತೊಮ್ಮೆ ಯುದ್ಧಕ್ಕೆ ಕರೆದಿಯೇ? ಎಚ್ಚರಿಕೆ. ಆಂಜನೇಯ, 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 ಅಯ್ಯೋ ಅಮ್ಮ, ಆಂಜನೇಯ, ಅಯ್ಯೋ ಅಮ್ಮ, ಅಮ್ಮ, ಆಂಜನೇಯ, ಈ ಒಡೆತಗಳು ಸಾಕಪ್ಪ, ಸಾಕು. ಇವರ ಸಹವಾಸವೂ ಸಾಕು. ವಾಲಿಯನ್ನು ಸಂಹರಿಸುವೆನೆಂದು ನನಗೆ ಅಭಯವನ್ನು ಕೊಟ್ಟ ಇವರ ಪರಾಕ್ರಮವು ತಿಳಿದಂತಾಯಿತು. ಏನಾದರೂ ಮಾಡಿ ಉಪಾಯದಿಂದ ಕಳಿಸಿಬಿಡು. ಒಡೆಯ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ತಂದುಕೊಂಡ್ರಿ. ಇದರಲ್ಲಿ ಏನು ವಿಷಯವು ಅಡಗಿರಬೇಕೆಂದು ತೋರುತ್ತಿರುವುದು? ಸ್ವಾಮಿ ರಾಮಚಂದ್ರ ಪ್ರಭು. ಅಯ್ಯ ಆಂಜನೇಯ, ಏನು ಸ್ವಾಮಿ ಈ ವಿಷಮ ಪರೀಕ್ಷೆ? ಸುಗ್ರೀವರಾಜ, ಇಲ್ಲಿ ಬಾ. ನೀವುಗಳು ಒಬ್ಬರೊಬ್ಬರಿಗೆ ಕಾದಾಡುವಾಗ ನಿಮ್ಮ ಮುಖಗಳು ಒಂದೇ ರೀತಿ ಕಾಣುತ್ತಿದ್ದು ನಿಮ್ಮಲ್ಲಿ ವಾಲಿ ಯಾರು ಸುಗ್ರೀವನ ಯಾರು ಎಂದು ಗುರುತಿಸದೆ ಈ ರೀತಿ ಮಾಡಬೇಕಾಯಿತು. ಆದ್ದರಿಂದ ಲಕ್ಷ್ಮಣ. ಅಣ್ಣ, ಸುಗ್ರೀವರಾಜನಿಗೆ ಧರಿಸಿ. ಸುಗ್ರೀವರಾಜ, ಈಗ ಧೈರ್ಯವಾಗಿ ವಾಲಿಯನ್ನು ಯುದ್ಧಕ್ಕೆ ಕರೆ. ಆಗಬಹುದು. ಆಂಜನೇಯ, ಒಡೆಯ, ಈ ಪುಷ್ಪಮಾಲೆಯನ್ನು ಧರಿಸಿದ ಕೂಡಲೇ ನನಗೆ ಒಂದು ಬಗೆಯ ಧೈರ್ಯವು, ಉತ್ಸಾಹವು, ಚೈತನ್ಯವು ತೋರಿ ಬರುತ್ತಿರುವುದಲ್ಲ ಆಂಜನೇಯ? ಒಡೆಯ, ಆಗಿದ್ದ ಮೇಲೆ ಇದು ವಿಜಯಮಾಲೆಯ ಸರಿ. ಧೈರ್ಯವಾಗಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸೋಣ. ಆಂಜನೇಯ, ನಾನು ನೀನು ಒಂದು ಸಾರಿ ಯುದ್ಧ ಮಾಡೋಣವೇ? ಒಡೆಯ, ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಎಲ್ಲವೋ ಹೇಳಿ ವಾಲಿ, ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನೊಡನೆ ಗೆದ್ದೇನೆಂದು ಹಿರಿಯರಿಗುತ್ತಿರುವೆಯೋ? ಧೈರ್ಯವಿದ್ದರೆ ಬಾರೋ ನನ್ನ ಜೊತೆ ಯುದ್ಧ ಮಾಡೋಕೆ. ಸುಗ್ರೀವ, ಈಗ ತಾನೇ ನನ್ನಿಂದ ಪೆಟ್ಟನ್ನು ತಿಂದು ಮತ್ತೆ ಯುದ್ಧಕ್ಕೆ ಕರೆಯುತ್ತನ್ನು ನೋಡಿದರೆ ನಿನಗೆ ಯಾರೋ ಹಿಂಬಾಲಕರಿರಬಹುದು. ಮೊದಲು ನಿನ್ನನ್ನು ವಿಚಾರಿಸಿಕೊಂಡು ಆಮೇಲೆ ಅವರನ್ನು ವಿಚಾರಿಸಿಕೊಳ್ಳುತ್ತೇನೆ. ಈ ಸಾರಿ ಯಾವ ಯುದ್ಧಕ್ಕೆ ಸಿದ್ಧನಾಗುವೆ? ನನ್ನ ಬೆಂಬಲಿಗರ ವಿಚಾರವು ಹಾಗಿರಲಿ, ಈಗ ಮಲ್ಲ ಯುದ್ಧವನ್ನು ಮಾಡುವ. ಹಾ
ಮೋಸ ಮೋಸ ಮೋಸ. ಮರೆಯಲ್ಲಿ ಇಂತೂ ಬಾಣಪ್ರಯೋಗ ಮಾಡಿದವರು ಯಾರು ಯಾರು? ಈ ರೀತಿ ಮಾಡುವ ಕಾರಣವೇನು? ಎಲ್ಲವೋ ವಾಲಿಯೇ, ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಗ ಶ್ರೀರಾಮಚಂದ್ರನು. ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಲು ಕಾರಣವೇನು ದೇವ, ಕಾರಣವೇನು? ವಾಲಿಯೇ, ಸಹೋದರನ ಪತ್ನಿಯನ್ನು ಅಪಹರಣ ಮಾಡಿರುವ ನಿನ್ನ ಮುಖಾವಲೋಕನ ಮಾಡಬಾರದೆಂದು ಈ ರೀತಿ ಮಾಡಬೇಕಾಯಿತು. ದೇವ, ನಮ್ಮಂತ ಕಪಿವೀರರಿಗೆ ವಾಹೆ ಎಂಬ ಸಂಬಂಧಗಳು ಇಲ್ಲ ಎಂದು ತಿಳಿದಿರುವ ನಿಮ್ಮಂತಹ ಮಹಾಪ್ರಭುವಿಗೆ ಹೆಚ್ಚಿಗೆ ಹೇಳುವುದೇನಿದೆ? ಹೇಳಿದೆ, ಏನೇ ಹೇಳುವುದಿದೆ ದೇವ? ಪರಮಾತ್ಮ, ಈ ಸುಗ್ರೀವನ ಸಖ್ಯ ಬೆಳೆಯಲು ಕಾರಣವೇನು? ಅಯ್ಯ ವಾಲಿರಾಜೇಂದ್ರ, ನಾವು ವನವಾಸ ಸಂಚರಿಸುತ್ತಿರಲು ನಾವಿಲ್ಲದ ವೇಳೆಯಲ್ಲಿ ಆ ರಾವಣನು ನನ್ನ ಪತ್ನಿಯನ್ನು ಅಪಹರಣ ಮಾಡಿರನು. ಆಕೆಯನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬರಲು ಸುಗ್ರೀವರಾಜನ ಸಖ್ಯವಾಯಿತು. ಆತನು ನನ್ನ ಸೀತಾನ್ವೇಷಣ ಕಾರ್ಯಕ್ಕೆ ಸಹಾಯಕನಾಗುವನೆಂದು ತಿಳಿಸಿದನು. ದೇವ ದೇವ, ಮೊದಲೇ ಈ ವಿಷಯವನ್ನು ನನಗೆ ಹೇಳಿದ್ದರೆ ಆ ರಾವಣನನ್ನು ನಿಮ್ಮ ಪಾದದ ಮೇಲೆ ತಂದು ಕೆಡವುತ್ತಿದ್ದನು. ಈ ಪರಾಕ್ರಮವು ನನ್ನ ತಮ್ಮನಾದ ಸುಗ್ರೀವನಿಂದ ಸಾಧ್ಯವೇ? ವಾಲಿಯೇ, ಈಗಲೂ ಬದುಕಬೇಕೆಂಬ ಆಸೆ ಇದ್ರೆ ಹೇಳು, ಬಾಣವನ್ನು ಉಪಸಂಹಾರ ಮಾಡುವೆನು. ಇಲ್ಲ ಬೇಡ ದೇವ, ಬೇಡ. ನನ್ನದೊಂದು ಕೋರಿಕೆ ಇರುವುದು. ಹೇಳು ವಾಲಿರಾಜ. ನನ್ನ ಮಗನಾದ ಅಂಗದ ಕುಮಾರನ ರಕ್ಷಣೆ ಭಾರವನ್ನು ತಮಗೆ ಕೊಟ್ಟಿರುವೆನು. ಅವನನ್ನು ಕಾಪಾಡುವ ಭಾರ ನಿಮ್ಮದು ದೇವ, ನಿಮ್ಮದು. ಆಗಬಹುದು ದೇವ, ನಾನು ಈಗ ವೀರ ಸ್ವರ್ಗವನ್ನು ಸೇರುತ್ತೇನೆ ದೇವ. ಅಣ್ಣ, ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯ ತಂದೆ. ದೇವ ದೇವ ದೇವ, ನನ್ನ ತಂದೆಯು ಯಾವ ಅಪರಾಧಕ್ಕಾಗಿ ಅವರನ್ನು ಸ್ಮರಿಸಿದೆ? ಅವರು ಮಾಡಿದ ಅಪರಾಧವಾದರೂ ಏನು ದೇವ? ಅಂಗದ ಕುಮಾರ, ದೇವ, ನಿನ್ನ ತಂದೆಯು ಮಾಡಿದ ತಪ್ಪಿಗಾಗಿ ಈ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಸುಗ್ರೀವರಾಜ ಸುಗ್ರೀವರಾಜ, ಅಂಗದ ಕುಮಾರನನ್ನು ಸಂತೈಸಿ ನಿಮ್ಮ ಅಣ್ಣನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ. ಲಕ್ಷ್ಮಣ ಅಂಡ, ಇಲ್ಲಿ ಬಾ. ನೀನು ಕಿಷ್ಕಿನ್ಗೆ ತೆರಳಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಬೇಗ ಹಿಂದಿರುಗಿ. ಹಾಗೆ ಆಗಲಿ ಅಣ್ಣ. ಬಾಲೆ ಜಾನಕಿ ನೀಲಾ ಕುಂಡಲೆಯೇ, ಹಾಲಕಿ ಎಲ್ಲಿರುವ ಮನೋಹರೇ, ಬಾಲೆಂದು ಬಾಲೆ ಜಾನಕಿ ಕುಂಡಲೆಯೇ. ಸೀತಾ ಎಲ್ಲಿರುವೆ ಮನೋಹರೇ, ಭೂಲಲನೆ ಜಾನಕಿಯೇ. ಭೂಲಲನೆ ಜಾನಕಿಯೇ. ಸೀತಾ ಮನೋಹರೇ, ಭೂಲನೆ ಜಾನಕಿಯೇ, ಲೀಲೆಯ ಅವಲೋಕಿ ಪೇನೆ. ಲೀಲೆಯ ಅವಲೋಕಿ ಪೇನೆ, ಅಪೋರು ಆಕ್ಷಿ ಸೀತೆಯ ಪರಿಯಾ. ಸೀತಾ ಮನೋಹರೇ, ಬೆಂಬಿಡದೆ ನಂಬಿ ಬಂದೆ. ಎಲ್ಲಿರುವೆ ಮನೋಹರೇ, ಬೆಂಬಿಡದೆ ನಂಬಿ ಬಂದೆ. ಸೀತಾ
ನಾಲಿ ಗೋರಿ ಮೊಳತಾಕಿ ಬೊಂಬರಳಿ ಗೋರಿ ಮೊಳತಾಕಿ ಅಮೋರ್ವಾಕ್ಷಿ ಸೀತೆಯ ಕಾಪೆನಿ ಪರಿಯ ಎಲ್ಲಿರುವೆ? ಏಕೆ ಮರೆಯಾಗಿರುವೆ? ಬಂದು ಒಂದು ಮಾತನ್ನಾದರೂ ಆಡಬಾರದೆ. ದಿನಗಳು ಕಳೆದಂತೆ ನನ್ನ ಚಿಂತೆಯು ಭಾರವಾಗುತ್ತಿರುವುದು. ಲಕ್ಷ್ಮಣ, ವರ್ಷಾಕಾಲವು ಕಳೆದಂತೆ ಸುಗ್ರೀವನು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ. ಆದ್ದರಿಂದ ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನನ್ನು ಕರೆದುಕೊಂಡು ಬಾ. ಆಗಲೇ ಅಣ್ಣ. ಹೋಗುವೆನ್ನ ಜವದೋಳ ರಜ, ಈಗಲೇ ಸುಗ್ರೀವ ನಡೆಗೆ ಹೋಗುವೆನ್ನ ಜವದೋಳ ರಜ. ಮಾಡಿದ ಉಪಕಾರಗಳನ್ನು ನೋಡದೆ ಮಧಾಂಧತೆಯಳು, ಮಾಡಿದ ಉಪಕಾರಗಳನ್ನು ನೋಡದೆ ಮಧಾಂಧತೆಯಳು. ಕೂಡಿ ಮೆರೆಯುತ್ತಲಿರು, ಕೂಡಿ ಮೆರೆಯುತ್ತಲಿರುವ ದುರುಳವಾನರನ, ದುರುಳವಾನರನ ಬರೆ ಬರೆ ವಿಧದಲ್ಲಿ ಶಿಕ್ಷಕ ಹೋಗುವೆನ್ನ ಜವದೊಳ್ಳ ಗ್ರಚ್ಛ, ಈಗಲೇ ಸುಗ್ರೀವನೆಡೆಗೆ ಹೋಗುವೆನ್ನ ಜವದೊಳ್ಳ ಗ್ರಚ್ಛ. ವಾಲಿಯ ಸಂಹಾರವಾಗಿ ವರ್ಷಾಕಾಲ ಕಳೆದರು ಮಾಡಿದ ಉಪಕಾರಗಳನ್ನು ಮರೆತು ಸೀತಾನ್ವೇಷಣಕ್ಕೆ ಸಹಾಯ ಮಾಡದೆ ಪಾನಮತ್ತರಾಗಿ ದುರಹಂಕಾರದಿಂದ ಮೆರೆಯುತ್ತಿರುವ ಸುಗ್ರೀವನನ್ನು, ಅವನೊಡಗೂಡಿದಂತ ಕಪಿಸೈನ್ಯವನ್ನು ಈಗಲೇ ಸುಟ್ಟು ಧ್ವಂಸ ಮಾಡುವೆನು. ಸುಡುವೇನ್ ಕಿಷ್ಕಿಂದೇನು ನಾ, ಸುಡುವೇನ್ ಕಿಷ್ಕಿಂದೇನು ನಾ, ಪಡ ಪಡ ಕಪಿ ಕುಲವನೆಲ್ಲ ಕಡಿದು ಕೊಡವಿಯೊಳಿಡುವೆ. ಸುಗ್ರೀವಾಧಮನ ಕೆಡುಗನ ಸುಗ್ರೀವಾಧಮನ, ಹೊಡೆಸಿದು ಕೋಪಾಗ್ನಿಗ ಹೊತ್ತಿಯ ಕೋಪಿಸುವೆ ರಾಮ
ಿದ್ದಲ್ಲಿ ಪರಮ ಪುರುಷ ತೊರೆದು ಅದನ್ನ ಶಿರದಿ ಧರಿಸಿ ಮೆರೆಯುತ್ತ ಧರೆಯೊಳಗಿರುವೆ ಉಂದಿರುತ್ತದೆ ಮೆರೆಯುತ್ತ ಧರೆಯೊಳಗಿರುವೆ ಉಂದಿರುತ್ತದೆ ವರದ ಶರದ ಸೂತ ಏತಗೆ ಕೋಪಿಸುವೆ ಕೋಪಿಸುವೆ ದೇವ ಲಕ್ಷ್ಮಣ ಸ್ವಾಮಿ ಮಳೆಗಾಲವಾದ್ದರಿಂದ ಚದುರುವಾಗಿದ್ದ ಕಪಿಸೈನ್ಯವನ್ನು ಒಂದುಗೂಡಿಸಲು ಕಷ್ಟವಾಯಿತು, ಅದಕ್ಕಾಗಿ ಕ್ಷಮಿಸಬೇಕು. ಎಲ್ಲವೋ ಅಂಗದ ಕುಮಾರ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರ ರಾಜನು ತನಗೆ ಬರಲು ನಾಚಿಕೆಯಾಗಿ ನಿನ್ನನ್ನು ಕಳಿಸಿದನೆ. ಇನ್ನೂ ಉದಾಸೀನ ಮಾಡಿದರೆ ನಿಮ್ಮಗ್ರಜನಿಗಾಗುವ ಗತಿಯೇ ಆತನಿಗೂ ಆಗುವುದೆಂದು ತಿಳಿಸಿ ಉದಾಸೀನ ಮಾಡದೆ ಸೀತಾನ್ವೇಷಣಕ್ಕೆ ಕಾರ್ಯಪ್ರವೃತ್ತರಾಗಿ ತಿಳಿಯುತ್ತೆ. ಎಚ್ಚರಿಕೆ, ನೀನು ಬೇಗನೆ ನಮ್ಮಗ್ರಜನ ಬಳಿಗೆ ನಿಮ್ಮ ಚಿಕ್ಕಪ್ಪನನ್ನು ಕರೆದುಕೊಂಡು ಬಾ. ಆಗಬಹುದು. ಎಚ್ಚರಿಕೆ.